ನಾವೀಗಾಗಲೇ ಸಬ್ ಕಮಿಟಿ ಮೀಟಿಂಗ್ ಮಾಡಿದ್ದು ಒಂದು 4 ಡೇಸ್ ಹಿಂದೆ ನಾನು ಕೃಷ್ಣ ಬೈರೇಗೌಡರಿಗೂ ಮಾಧ್ಯಮದ ಮೂಲಕನೂ ನಾವು ಹೇಳಿದ್ದೀವಿ ಸೋ ನಮಗೆ 130 ಅಂದಾಜು ತಾಲೂಕುಗಳಲ್ಲಿ ಈ ಪರಿಸ್ಥಿತಿ ಇದೆ ಅನ್ನೋದು ಡ್ರೈ ಸ್ಮೆಲ್ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದ್ದು ನಾವು ಕೇಂದ್ರದ ಮಾರ್ಗಸೂಚಿ ಪ್ರಕಾರ ನಾವು 60% 70% ಏನು ಕೊರತೆ ಇದೆ ಆಗಸ್ಟ್ ನಲ್ಲಿ ಅದರ ಆಧಾರದ ಮೇಲೆ ನಾವು ಡ್ರಾಟ್ ಅನ್ನು ಡಿಕ್ಲೇರ್ ಮಾಡಲಿಕ್ಕೆ ಆಗಲ್ಲ ಅವರು ಮತ್ತೆ ಗ್ರೌಂಡ್ ಟ್ರೂತ್ ನ ಸ್ಟಡಿ ಮಾಡಬೇಕು ಅನ್ನೋದು ವೆರಿಫಿಕೇಶನ್ ಮಾಡಬೇಕು ಅನ್ನೋದು ಒಂದು ಮಾರ್ಗಸೂಚಿಯಲ್ಲಿದೆ ಅದು ಜಿಲ್ಲಾಧಿಕಾರಿಗಳು ಅಲ್ಲಿಯ ರೆವಿನ್ಯೂ ಮತ್ತು ಅಗ್ರಿಕಲ್ಚರ್ ಇಲಾಖೆಗಳ ಒಳಗೊಂಡಂತೆ ಕಮಿಟಿ ಮಾಡಿ ಕನಿಷ್ಠ ಒಂದು ತಾಲೂಕಿನಲ್ಲಿ 10 ಗ್ರಾಮನ ವಿಜಿಟ್ ಮಾಡಿ ಅಲ್ಲಿಯ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಅವರು ಅಲ್ಲಿಂದ ಅದನ್ನು ಸರ್ಟಿಫೈ ಮಾಡಿ ಕಳಿಸಬೇಕಾಗುತ್ತೆ ಅದನ್ನ ನಾವು ಈ ತಿಂಗಳು 30 ಒಂದು ದಿವಸ ಹೆಚ್ಚು ಕಡಿಮೆ 30 ಅಂತ ಒಂದು ನಿಗದಿ ಮಾಡಿದೀವಿ ಅಷ್ಟರೊಳಗಡೆ ಅವರು ಗ್ರೌಂಡ್ ಟ್ರೂತ್ ವೆರಿಫಿಕೇಶನ್ ಮಾಡಿ ಸೊ ಕಳಿಸ್ಕೊಟ್ರೆ ಅದರಲ್ಲಿ ಯಾವ್ಯಾವ ಮಾರ್ಗಸೂಚಿ ಒಳಗೆ ಬರುತ್ತೆ ಅದನ್ನ ಮೊದಲನೇ ವಾರದಲ್ಲಿ ಮತ್ತೆ ನಾವು ಸಬ್ ಕಮಿಟಿ ಮೀಟಿಂಗ್ ಮಾಡಿ ಸೊ ಕೇಂದ್ರ ಸರ್ಕಾರ ಕಳಿಸ್ತಕ್ಕಂಥದ್ದು ಮತ್ತು ಡಿಕ್ಲೇರ್ ಮಾಡ್ತಕ್ಕಂಥ ಕೆಲಸವನ್ನ ನಾವು ಈ ಬರಗಾಲದ ಯೋಜನೆಯಡಿ ನಾವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ।